ಅತಿ ದೊಡ್ಡ ಅಲಹಾಬಾದ್ ಹೈಕೋರ್ಟ್ ನೀಡಿದೆ ಮಹತ್ವದ ಆದೇಶ ಮಸೀದಿಯಾ ಗೋಡೆಯ ಮೇಲೆ ಶೇಷನಾಗನ ಕೆತ್ತನೆ ಪತ್ತೆ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಹಾಗೂ ಏಕ್ಧಾ ಮಸೀದಿಯ ವಿವಾದವನ್ನ ಸರ್ವೆ ಮಾಡಲು ಅಲಹಾಬಾದ್ ಹೈಕೋರ್ಟ್ ಈಗ ತೀರ್ಮಾನ ಮಾಡಿದೆ ಆದೇಶವನ್ನ ಕೂಡ ಹೊರಡಿಸಿದೆ ಏಕ್ಧಾ ಮಸೀದಿಯ ಗೋಡೆಗಳಲ್ಲಿ ಶೇಷನಾಗನ ಕೆತ್ತನೆ ಇರುವುದು ಕಂಡುಬಂದಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ವೈಜ್ಞಾನಿಕ ಸಮೀಕ್ಷೆಯ ಮಾದರಿಯಲ್ಲಿ ಮಧುರಾದಲ್ಲೂ ಸರ್ವೆ ಕಾರ್ಯ ನಡೆಯಲಿದೆ ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ಇಕ್ಧಾ ಮಸೀದಿಯ ವಿವಾದದಲ್ಲಿ ಸರ್ವೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಸಮ್ಮತಿಯನ್ನ ಸೂಚಿಸಿದೆ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿ ಶಾಹಿ ಇಕ್ಧಾ ಮಸೀದಿಯಲ್ಲಿ ವೈಜ್ಞಾನಿಕ ಸರ್ವೆಗೆ ಶ್ರೀಕೃಷ್ಣ ಜನ್ಮಭೂಮಿ ದೇವಾಲಯದ ಟ್ರಸ್ಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಈ ಅರ್ಜಿಯ ವಿಚಾರಣೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಇಂದು ಮಹತ್ವದ ಆದೇಶವನ್ನು ನೀಡಿದೆ ಜ್ಞಾನವಾಪಿ ಮಸೀದಿ ಸರ್ವೆ ನಂತರ ಕೃಷ್ಣ ಜನ್ಮಭೂಮಿ ಸರ್ವೆಗೆ ಸಮ್ಮತಿಯ ಸೂಚನೆ ಮಾಡಲಾಗಿದೆ ಸರ್ವೆ ಕಾರ್ಯಕ್ಕೆ ಮೂವರು ಕೋರ್ಟ್ ಕಮಿಷನರ್ ನೇಮಿಸಲಾಗಿದೆ ಕಾಶಿಯ ಜ್ಞಾನವಾಭಿ ಮಾದರಿಯಲ್ಲೇ ಸರ್ವೆಯನ್ನ ನಡೆಸಲು ಕೋರ್ಟ್ ಮಧುರಾದ ಶಾಹಿ ಇಗ್ದಾ ಮಸೀದಿಗೆ ಸರ್ವೆಗೆ ಸೂಚನೆಯನ್ನ ನೀಡಿದೆ ಶ್ರೀಕೃಷ್ಣ ಜನ್ಮಭೂಮಿ ದೇವಾಲಯದ ಟ್ರಸ್ಟ್ ಈ ಹಿಂದೆ ಸುಪ್ರೀಂ ಕೋರ್ಟ್ಗೂ ತಮ್ಮ ಮನವಿಯನ್ನ ಸಲ್ಲಿಸಿತ್ತು ಶ್ರೀಕೃಷ್ಣ ಜನ್ಮಭೂಮಿ ದೇವಾಲಯದ ಪರ ವಕೀಲರು ಆಗಿರುವಂತಹ ಸಾರ್ಥಕ್ ಚತುರ್ವೇದಿ ಕೋರ್ಟ್ ಆದೇಶದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಹೈಕೋರ್ಟ್ ಇಂದಿನ ಆದೇಶ ಕೋಟಿ ಕೋಟಿ ಹಿಂದೂ ಹಾಗೂ ಕೃಷ್ಣನ ಭಕ್ತರಿಗೆ ಮತ್ತೊಂದು ದೊಡ್ಡ ಜಯ ಎಂದು ಬಣ್ಣಿಸಿದ್ದಾರೆ ಏನಿದು ಶ್ರೀಕೃಷ್ಣ ಜನ್ಮಭೂಮಿಯ ವಿವಾದಾಂತೀರ ಮಧುರಾದ ಕಥ್ರಾ ಕೇಶವ ದೇವಾಲಯದ ಮೇಲ್ಭಾಗ ಎಕ್ಧಾ ಮಸೀದಿ ನಿರ್ಮಾಣ ಮಾಡಲಾಗಿದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ದೇವಾಲಯದ ಜಾಗದಲ್ಲಿ ಮೊಘಲ್ ದೊರೆ ಔರಂಗಜೇಬ ದೇವಾಲಯವನ್ನ ಕಿಡಿವಿ ಇಲ್ಲಿ ಮಸೂದಿಯನ್ನ ನಿರ್ಮಾಣ ಮಾಡಿದ್ದಾನೆ ವಿವಾದಿತ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗವನ್ನ ಶ್ರೀಕೃಷ್ಣ ಜನ್ಮಭೂಮಿಗೆ ಸೇರಿದ್ದು ಅನ್ನೋದು ಹಿಂದುಗಳ ವಾದವಾಗಿದೆ ಇಪ್ಪತ್ತನೇ ಶತಮಾನದಲ್ಲಿ ಆರಂಭವಾಗಿದ್ದ ವಾರಣಾಸಿಯ ದೊರೆ ಈ ಜಾಗದ ಮಾಲೀಕರಾಗಿದ್ದರು ಜಾಗ ವಾರಣಾಸಿ ದೊರೆಗೆ ಸೇರಿದ್ದು ಎಂದು ಹೈಕೋರ್ಟ್ ಹೇಳಿಕೆ ನೀಡಿದೆ ಸಾವಿರದ ಒಂಬೈನೂರಲ್ಲಿ ಉದ್ಯಮಿ ಯುಗಲ್ ಕಿಶೋರ್ ಬಿರ್ಲಾ ಜಾಗ ಖರೀದಿಸಿ ಶ್ರೀಕೃಷ್ಣ ಜನ್ಮಸ್ಥಾನವನ್ನು ನಿರ್ಮಿಸಿದ್ರು ಎಗ್ಧಾ ಮಸೀದಿಯ ಜಾಗ ದೇವಾಲಯಕ್ಕೆ ಸೇರಿದ್ದು ಎಂಬುದಕ್ಕೆ ಸಾಕ್ಷಿ ಪುರಾಹೆಗಳು ಇದೆ ਇਕ ਧਾਮਸੀਧਿਆ ਗੋਡਿਆ ਮੇਲੇ ਸ਼ੇਸ਼ਨਾਗਨਾ ਕਿੱਤਨੇ ਈਦੇ ಜೊತೆಗೆ ಮಸೀದಿಯ ಗೋಡೆಗಳಿಗೂ ಸಹ ಕಮಲದ ಕೆತ್ತನೆ ಇದೆ ಹೀಗಾಗಿ ದೇವಾಲಯದ ಜಾಗದಲ್ಲಿ ಮಸೂದಿ ನಿರ್ಮಾಣ ಮಾಡಲಾಗಿದೆ ಎಂದು ದೇವಾಲಯದ ಟ್ರಸ್ಟ್ ವಾದಿಸಿದೆ ಆದರೆ ಸಾವಿರದ ಒಂಬೈನೂರ ಧಾರ್ಮಿಕ ಪೂಜಾ ಸ್ಥಳಗಳನ್ನ ಕಾಯ್ದೆಯಡಿ ಧಾರ್ಮಿಕ ಸ್ಥಳಗಳ ಸ್ವರೂಪ ಬದಲಾವಣೆ ಮಾಡಬಾರದು ಹೀಗಾಗಿ ಈ ಕಾಯ್ದೆಯಡಿ ಹಿಂದೂ ಅರ್ಜಿ ವಜಾಗೊಳಿಸಲು ಮುಸ್ಲಿಂ ಪರ ವಕೀಲರು ವಾದಿಸಿದ್ದಾರೆ ಶ್ರೀಕೃಷ್ಣ ಜನ್ಮಭೂಮಿಯ ವಿವಾದದಲ್ಲಿ ಎಂಟರಲ್ಲಿ ಹಿಂದೂ ಮುಸ್ಲಿಂ ನಡುವೆ ಒಪ್ಪಂದವಾಗಿತ್ತು ಶ್ರೀಕೃಷ್ಣ ಜನ್ಮಸ್ಥಾನ ಸೇವಾ ಸಂಸ್ಥಾನ ಶಾಹಿ ಇಗ್ಧಾ ಮಸೀದಿ ಟ್ರಸ್ಟ್ ನಡುವೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಈ ಒಪ್ಪಂದದ ಪ್ರಕಾರ ಹತ್ತು ಪಾಯಿಂಟ್ ಒಂಬತ್ತು ಎಕರೆ ಜಾಗ ಶ್ರೀಕೃಷ್ಣ ಜನ್ಮಭೂಮಿಗೆ ಸೇರಿದ್ದು ಉಳಿದ ಎರಡು ಪಾಯಿಂಟ್ ಐದು ಎಕರೆ ಜಾಗ ಮಸೀದಿಗೆ ಸೇರಿದ್ದು ಎಂದು ಒಪ್ಪಂದವಾಗಿದೆ ಈ ಒಪ್ಪಂದವನ್ನು ರದ್ದುಪಡಿಸಿ ಸಂಪೂರ್ಣ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗವನ್ನು ಶ್ರೀಕೃಷ್ಣ ಜನ್ಮಭೂಮಿಗೆ ನೀಡಲು ಈಗ ಹಿಂದೂಗಳ ಅರ್ಜಿ ಸಲ್ಲಿಸಿದ್ದಾರೆ ಹೀಗಾಗಿ ಶಾಹಿ ಇಗ್ಧಾ ಮಸೀದಿ ದೇವಾಲಯದ ಜಾಗದ ಸಂಪೂರ್ಣ ಜಾಗದ ಸರ್ವೆಗೆ ಆದೇಶವನ್ನು ನೀಡಲಾಗಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ